ಅವರು ಅನೇಕಾನೇಕ ಶತಗ್ರಂಥಗಳನ್ನು ಹರಿಕಥೆಯ ಬಲಿ ಸುರುಳಿಗಳನ್ನು ಇಲ್ಲಿ ವಿಕ್ರಯಿಸಿ ಬಂದಿದ್ದಾರೆ. ಅದರ ಮುಖ್ಯವಾಗಿ ಕೆಲವು ವರ್ಷಗಳಲ್ಲಿ ಹುಬ್ಬಳ್ಳಿಯನ್ನು ಹರಿಕೀರ್ತನ ಶ್ವಾಗ ಇಲ್ಲಿ ಬಹಳ ಜನರ ಔದಾರ್ಯದಿಂದ ಹರಿಕಥಾ ಸಿಂಧು ಲಿಪಿಬದ್ಧವಾದ ಹರಿಕಥ ಕೀರ್ತನೆ ಗ್ರಂಥವನ್ನು ಮುಂದಿಟ್ಟೇ ಹೇಳಲಿಕ್ಕೆ ಅನುಕೂಲವಾಗುವ ಸಿದ್ಧವಾಗತಕ್ಕಂತಹ ಗ್ರಂಥ ಸಿದ್ಧ ಮಾಡಿದ್ದಾರೆ. ಗೋಪಾಲ ಭೀಷ್ಟಪಿತಾಮಹಂತ ಹಿರಿಯರಾದಂತಹ ನಮ್ಮ ನೆಂಟಿ ಜಿತ್ತೂರಿಯವರು ನಿನ್ನೆ ಆಗಮಿಸಿದ್ರು, ಇವತ್ತು ಬಂದರು ಮಾತಾಡಿದ್ದಾರೆ. ಹುಬ್ಬಳ್ಳಿಗೆ ಭೂಷಣಪ್ರಾಯವಾದ ನೃಪತುಂಗ ಬೆಟ್ಟದಲ್ಲಿ ಭುವನೇಶ್ವರಿ ಈ ಕನ್ನಡದ ಮಹಾನ್ ಶಕ್ತಿ ಸ್ವರೂಪಳಾದ ಭಗವತಿಯ ರಾಜರಾಜೇಶ್ವರಿಯ ಮಹಾಪ್ರತಿಷ್ಠಾಪನ ಕಾರ್ಯಕ್ರಮವನ್ನು ಅವರು ಯೋಜಿಸಿ ಚಿಂತನೆ ಮಾಡ್ತಾರೆ. 90ನೇ ವಯಸ್ಸು. ಜೀವನ
ಚಾತುವರ್ಣನ ಜನ್ಮ ಹುಟ್ಟಿದ್ದು ಯಾಕರಿಂದ ಅಂದ್ರೆ ಒಂದು ದೇಹದಿಂದ, ಏಕದೇಹ ಜ್ಞಾನ. ಈ ದೇಹದಲ್ಲಿ ಅಂಗುಷ್ಟದಿಂದ ಮಸ್ತಕ ತನಕ ಒಳಗಿರುವ ಚೈತನ್ಯ ಒಂದೇ. ಆಯಾಯ ಕೆಲಸಕ್ಕೆ ಆಯಾಯ ಇಂದ್ರಿಯಗಳು ವಿಭಜಿಸಲ್ಪಟ್ಟಿವೆ. ಇದರ ಒಂದು ಹೆಚ್ಚು, ಒಂದು ಕಡವೆ, ಒಂದು ಶ್ರೇಷ್ಠ, ಒಂದು ಕನಿಷ್ಠ ಅಂತ. ಒಂದು ದಿವಸ ಏನಾದರೂ ಕಾಲಿಗೆ ನೋವಾದ್ರೆ ಯಾವ ಡಾಕ್ಟರ್ ಹತ್ರ ಹೋದ್ರೆ ಬಿಲ್ ಕಡಿಮೆ ಆಗಬಹುದು ಅಂತ ತಲೆಗೊಳಿಸ್ತದೆ. ಒಂದಿನ ತಲೆನೋವು ಬಂದರೆ ಇವನನ್ನು ಹೊತ್ತುಕೊಂಡು ಎಲ್ಲಿ ಹೋಗಬೇಕು ಅಂತ ಕಾಲು ಬರುತ್ತೆ. ಹೊರತು ಕಾಲು ನೋವಾದರೆ ನನಗೇನು ಅಂತ ತಲೆ ಸುಂದರವಾಗಿ, ತಲೆನೋವಾದರೆ ನನಗೇನಾಗಲಿಲ್ಲ ಅಂತ ಕಾಲು ಸುಂದರವಾಗಿ. ಈ ನಾಲ್ಕು ವರ್ಣಗಳ ಒಳಗಿರುವ ಚೈತನ್ಯ ದ್ರವ್ಯ ಏಕದೇಹ ಜ್ಞಾನದಂತೆ ಪರಮಾತ್ಮನಿಂದ ನಾಲ್ವರು ಪ್ರಕಟರಾಗುವು ಅಂತಕ್ಕಂಥದ್ದು ಏಕದೇಹ ಜ್ಞಾನದಿಂದ ದೇಹದಲ್ಲಿ ಪುರುಷ ಸುತ್ತಲು ಬರುವ ಪದ್ಭ್ಯಾಂ ಶೂದ್ರೋ ವಿಜಾಯತ. ಪರಮಾತ್ಮನ ಪಾದದಿಂದ ಶೂದ್ರ ಹುಟ್ಟಿದ. ನಾವು ನೀವು ಪೂಜೆ ಮಾಡ್ಬೋದು ಯಾವುದನ್ನ? ಪರಮಾತ್ಮನ ಪಾದ. ಯಾರು ಪರಮಾತ್ಮನ ತಾನೆ ಟಿವಿ ಮೂರು ಪೂಜೆ ಮಾಡಿಲ್ಲ, ಪ್ರತಿಯೊಬ್ಬರು ಪರಮಾತ್ಮನ ಪಾದ. ಯಾವ ಪಾದವು ಪೂಜ್ಯವಾಗಿದೆಯೋ ಅಲ್ಲಿಂದ ಹುಟ್ಟಿದವರು ತಿರಸ್ಕಾರ ಆಗೋದು ಹಾಗೆ ತಿರಸ್ಕೃತಿ ಹಾಗೆ. ಇವೆಲ್ಲ ಗಾಢ ಚಿಂತನೆ ಮಾಡಿದರೆ ಕಂಠದ ದೋಷ. ಒಂದೊಂದು ಕೆಲಸಕ್ಕಾಗಿ ಒಂದೊಂದು ಅವಯವಗಳು, ತಾತ್ವಿಕವಾಗಿ ಎಲ್ಲವೂ ಒಂದೇ, ಆದರೆ ಉಪಯೋಗ ಬೇರೆ. ಒಬ್ಬ ಒಂದು ಆಕಳು ಸಾಕ್ತಾನೆ, ಒಂದು ಕುದುರೆ ಸಾಕ್ತಾನೆ, ಎರಡೂ ಪಶು, ಎರಡೂ ತಿನ್ನುವ ಆಹಾರ ಒಂದೇ. ಅದು ಹುಲ್ಲು ತಿಂತದೆ, ಸೊಪ್ಪು ತಿಂತದೆ, ಕಾಳು ತಿಂತದೆ, ಹಿಂಡಿ ತಿಂತದೆ, ದೋಸೆ ತಿಂತದೆ, ಆಹಾರ ಒಂದೇ.
ಜಾತಿಯಲ್ಲಿ ಎರಡೂ ಪಶು ಅದರ ಪ್ರಯೋಜನ ಒಂದೆಯೋ ಆಕಳ ಕಾಲ್ಗೊಳ್ಳಲು ಕುಳಿತುಕೊಂಡು ಹಾಲು ಕರೀತಿ ಕುದುರೆ ಮೇಲೆ ಕೂತು ಸವಾರಿ ಮಾಡಿ ಎರಡೂ ಒಂದೇ ಕೇಳ್ಕೊಂಡು ಕುದುರೆ ಕಾಲು ಮುಳಿದ್ರೆ ಕೂತರೆ ಆಕಳ ಹತ್ತಿ ಸವಾರಿ ಮಾಡಿದರೆ ಅದರಿಂದ ಸಮಾಜದಲ್ಲಿ ಯಾರು ಬುದ್ಧಿಜೀವಿಗಳು ಜ್ಞಾನಿಗಳು ಇದ್ದಾರೋ ಅವರಿಂದ ಜ್ಞಾನ ಮುಕ್ಷೀರ ಕೊಡಿ ಯಾರಲ್ಲಿ ಬುದ್ಧಿ ಕಡಿಮೆಗೆ ಶಾರೀರಿಕ ಶಕ್ತಿ ಇದ್ದೋ ಅವರಿಂದ ದುಡಿಮೆ ತಗೊಂಡು ಯಾರಾದ್ರೂ ಏನೇನಿದೆಯೋ ಆ ಶಕ್ತಿಯನ್ನು ಪಡೆ ಹಾಗಾದ್ರೆ ಜಗತ್ತಿಗೆ ನಾಲ್ಕು ಬೇಕಾಗುತ್ತೆ ಧಾರ್ಮಿಕನೂ ಬೇಕು ಕಾರ್ಮಿಕನೂ ಬೇಕು ಶ್ರಮಿಕನೂ ಬೇಕು ಬುದ್ಧಿಜೀವಿಯೂ ಬೇಕು ರಕ್ಷಕ ದಳಗಳೂ ಬೇಕು ಇಂಥ ನಿಯಮ ದೇವರು ಚಾತುರ್ವರ್ಣ ಸಮಾಜದಲ್ಲಿ ಇಟ್ಟಿದ್ದಲ್ಲ ನಮ್ಮ ದೇಹದಲ್ಲೇ ಚಾತುರ್ವರ್ಣ ಉಂಟು ದೇಹ ಶಕ್ತಿ ಉತ್ಪಾದನೆ ಮಾಡತಕ್ಕಂಥ ಸಾಮರ್ಥ್ಯ ಇದೆ ದೇಹವನ್ನು ರಕ್ಷಿಸಲಿಕ್ಕೆ ಬೇಕಾಗತಕ್ಕಂಥ ಸಾಮರ್ಥ್ಯ ದೇಹದೊಳಗಿದೆ ಒಳ್ಳೆಯ ಬುದ್ಧಿ ಚಿತ್ರ ಮಾಡಲಿಕ್ಕೆ ಉಂಟು ಈ ದೇಹವೇ ಒಂದು ದೊಡ್ಡ ಸಹಕಾರ ಸಂಘ ಇದು ಇಲೆಕ್ಷನ್ ಇಲ್ಲ ಈ ದೇಹದಷ್ಟು ದೊಡ್ಡ ಸಹಕಾರ ಸಂಘ ಯಾರು ನೋಡಿ ಜಗನ್ನಾಥದಾಸರು ಕಣ್ಣಿಗೆರೆಯಂದರಲಿ ಕೈ ಮೈ ತಿನ್ನಿ ಕೊಲಗುವ ಜನರಿ ಪಲ್ಲುಗಳು ಪಂಪಲಾರಿಗಳಿಗೆ ರಸವನೀವಂತೆ ಈ ದೇಹ ಎಷ್ಟು ದೊಡ್ಡ ಸಹಕಾರ ಸಂಘ ಅಂದ್ರೆ ಕಣ್ಣಿಗೆರೆಯಂದರಲಿ ಕಣ್ಣನ್ನು ರೆಪ್ಪೆ ಹಗಲು ರಪ್ಪೆ ಕಾಪಾಡಿ ನಿದ್ದೆಯಲ್ಲಿದ್ದಾಗ ಎಚ್ಚರವಿದ್ದಾಗ ಎಲ್ಲಾ ಹೊತ್ತು ರೆಪ್ಪೆ ಹಗಲು ರಾತ್ರಿ ಕಣ್ಣನ್ನು ರಕ್ಷಣೆ ಮಾಡ ಆದ್ರೆ ಆ ಕಣ್ಣು ಎಲ್ಲವನ್ನೂ ನೋಡುತ್ತದೆ ತನ್ನ ರೆಪ್ಪೆ ಅಂತ ನೋಡ ಕೈ ಮೈ ತಿನ್ನಿ ಗೊದಗುವ ಕೆರೆ ದೇಹದಲ್ಲಿ ಯಾವುದೇ ಕಡೆ ನಮಗೆ ಕೆರೆತವಾದ್ರೆ ಕೈ ಆ ಕಡೆ ಹೋಗಿ ಕೆರೆಯುತ್ತೆ ತನ್ನ ಕೆಲಸ ಪಂಪಲಾದಿಗಳಿಗೂ ಜೀವೆಗೆ ರಸವನೀವಂತೆ ಹಲ್ಲುಗಳು ಕಠಿಣ ಪದಾರ್ಥವನ್ನು ಚೆನ್ನಾಗಿ ಜಗಿದು ಜಗಿದು ರಸ ನಾಳಿಗೆ ಇಟ್ಕೊಂಡು ಒಂದು ದಿವಸವಾದರೂ ಅಸಹಕಾರ ಉಂಟ ಈ ದೇಹ ಅಂತಕ್ಕಂಥ ಸಹಕಾರ ಸಂಘದಲ್ಲಿ ಅಥವಾ ಒಂದು ಕಾರ್ಖಾನೆಯಲ್ಲಿ ಅಸಹಕಾರವಾಗಿ ಮುಷ್ಕರ ಆದರೆ ಸ್ಟ್ರೈಕ್ ಆದರೆ ಏನಾಗ್ತದೆ ಒಂದು ಹಲ್ಲಿಗೂ ನಾಲಿಗೂ ಜಗಳವಾಗಿ ಹಲ್ಲುಗಳು ಹೇಳ್ತಾವೆ ನಾವು 32 ಮಂದಿ ಇದ್ದೆ ಒಬ್ಬರಿಗೂ ಹೋಗಿದ್ದಾರೆ ಅಂತಿದ್ದೆ ನೀ ನಾಲಿಗೆ ಒಂದೇ ಇರತಕ್ಕಂಥ ನಮಗೆ ಬಹುಮತ ನಿಮಗೆ ಏನು ಶಕ್ತಿ ಉಂಟು ನಾವು ಕಠಿಣವಾದ ಪದಾರ್ಥ ಜಗದು ತೆಗೆದು ಕೊಡೋದು ನೀನು ಸುಖವಾಗಿ ಚಪ್ಪರಿಸೋದ ನಾಳೆಯಿಂದ ಯಾವ ಪದಾರ್ಥಗಳು ಬಂದು ನಾವು ತೆಗೆದು ಕೊಡೋದಿಲ್ಲ ಅಂತ ಹಲ್ಲುಗಳು ಮುಷ್ಕರ ಮಾಡಿದ್ರು ಹೀಗಾಗಿ ಫ್ಯಾಕ್ಟ್ರಿ ಬಂತು ನಾಲ್ಕಾರು ದಿನ ಒಂದು ದಿನ ನಾಳಿಗೆ ತನ್ನ ಎಂತೆ ನೀರು ಹೊರಟು ಬರುವಾಗ ಮೇಲಿನ ಕೆಳಗಿನ ಹಲ್ಲುಗಳು ನಾಳಿಗೆ ಕಚ್ಚಿ ನೋಡು ನಮ್ಮಲ್ಲೆಂತ ಒಕ್ಕಟ್ಟು ಎಲ್ಲ ಹೋಗ್ತದೆ ನಾಳಿಗೆ ಹೇಳ್ತಾರೆ ಹಲ್ಲುಗಳೇ ನಿಮಗೊಂದು ಶಕ್ತಿ ಉಂಟು ನನಗೊಂದು ಶಕ್ತಿ ಉಂಟು ನಾನು ಇವತ್ತಿಗೂ ನನ್ನ ಶಕ್ತಿ ತೋರಿಸಲಿಲ್ಲ ಈಗ ನೀವು ತೋರಿಸಿದ್ರೆ ನಾನು ತೋರಿಸಬೇಕಾಗ್ತದೆ ಎಂಬುದಾಗಿ ಆ ನಾಳಿಗೆ ದಾರಿಯಲ್ಲಿ ಕೂತರ ಎದ್ರೆ ಜಗಳ ಆಡುವ ಜಗಳ ಗಂಟೆಂಬ ಹೋಗ್ತಾ ಇದ್ದ ಆ ನಾಳಿಗೆ ಎಲ್ಲ ಹೋಗ್ತದೆ ಮೂರ್ಖ ಮುಖಾಳ ಅವ ಬೆಳಿಗ್ಗೆ ಹುಡುಕ್ತಿದ್ದ ಯಾರು ಸಿಗ್ತಾರೆ ಕರೆದೀಗ ಮುಟ್ಟಾಳ ಕತ್ತೆಯನ್ನ ಸಿಟ್ಟು ಬಂದು ಅವರ ಮೋರೆಗಳು ಒಂದು ಗುದ್ದು ಗುದ್ದಿದ ಒಂದೇ ಹೊಡೆತಕ್ಕೆ ನಾಲ್ಕು ಹಲ್ಲುಗಳು ಕಳೆದು ಉಳಿದ ಹಲ್ಲುಗಳನ್ನು ಅಲುಗಾಡಿ ತಕ್ಷಣ ಒಪ್ಪಂದವಾಯಿತು ನಾವು ಒಂದೇ ಕಾರ್ಖಾನೆ ಸೇರಿದವರು ಜಗಳ ಆಡಬಾರ್ದು ಪುನಃ ಫ್ಯಾಕ್ಟ್ರಿ ಚಾಲು ಮಾಡಬೇಕು ಫ್ಯಾಕ್ಟ್ರಿ ಚಾಲು ಆಯಿತು ನಾಲ್ಕು ಬಂದರೆ ಡಿಸ್ಮಿಸ್ ಈ ಶರೀರದಲ್ಲಿ ಅಸಹಕಾರವಾದ ಏನೇ ಪರಸ್ಪರ ಘರ್ಷಣೆಯಾದ ಸಮಾಜದಲ್ಲಿಯೂ ಕೂಡ ಅಸಹಕಾರ ಘರ್ಷಣೆಗಳು ಉಂಟಾಗುವುದು ಕೇವಲ ಜಾತೀಯತೆ ಅಂತಲ್ಲ ದುರ್ಬುದ್ಧಿ ರಾವಣ ಬ್ರಾಹ್ಮಣ ಯಾರಾದರೂ ಅವಶ್ರಾದ ಮಾಡಿದ್ದಾರೆ ಅವನು ಪೂಜಿಸಿದ್ದಾರ ಇಲ್ಲವೇ ಇಲ್ಲ ಯಾಕೆ ಅಧರ್ಮಿಯವ ಯಾಕೆ ಬ್ರಾಹ್ಮಣನು ಪ್ರಹ್ಲಾದ ರಾಕ್ಷಸರು ಹುಟ್ಟಿದವ ಹಿರಣ್ಯ ಕೃಷ್ಣನ ಪುತ್ರ ಯಾರು ಪ್ರಹ್ಲಾದ ನಿಂದೆ ಮಾಡಿದ್ದಾರೋ ಭಕ್ತರಲ್ಲಿ ಸರ್ವಶ್ರೇಷ್ಠ ಆಗಿದ್ದಾರೆ ಇವೆಲ್ಲ ನಮ್ಮ ಪರಂಪರೆ ನೋಡಿದರೆ ಕುಲ ಜಾತಿಗಳಿಗೆ ಮಹತ್ವ ಇಲ್ಲ ಜೀವನ ಯೋಗ್ಯತೆ ಮಹತ್ವ ಇದನ್ನು ಕನಕದಾಸ ಆತ್ಮ
ಸಾರ್ಥಕವಾಗಿರ್ತಕ್ಕಂತಹ ಸದ್ಬುದ್ಧಿ ಇದೆ ಅಂತೂ ಯಾವ ಕುಲದ ಹುಟ್ಟಿದವನಾದರೂ ಕೂಡ ಶ್ರೇಷ್ಠ. ಅವನ ಕುಲ, ಜಾತಿ, ವಿದ್ಯಾ, ವಯ ಯಾವುದು ನೋಡೋದಿಲ್ಲ ಪರವಾಗಿ.